ಮನುಷ್ಯರು ಯಾರು ಈ ಯಾರು ಈ ಮನುಷ್ಯರು ಮನುಷ್ಯ ಯಾಕೆ ಹುಟ್ಟಿದ್ದಾನೆ ಈ ಮನುಷ್ಯ ಬಾಳಿಗೆ ಏನಾದರೂ ಅರ್ಥವಿದೆಯಾ ಈ ಜೀವನದ ಉದ್ದೇಶಗಳೇನು ಸ್ವಾಭಾವಿಕವಾಗಿ ಇಂಥದ್ದೇ ಮಾಡಬೇಕು ಅಂತ ಏನಾದ್ರು ಇದೆಯಾ ಇಲ್ವಾ ಹೂ ಆಮ್ ಐ ವಾಟ್ ಆಮ್ ಐ ಡೂಯಿಂಗ್ ಹಿಯರ್ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಲೈಫ್ ಇಂತಹ ಮೂಲಭೂತ ಪ್ರಶ್ನೆ ಬಹುಶಃ ಮನುಷ್ಯನಿಗೆ ಆಲೋಚನಾ ಶಕ್ತಿ ಬಂತಲ್ಲ ಅಂದಿನಿಂದ ಕಾಡ್ತಿರಬಹುದು ಹೌದು ಮನುಷ್ಯ ಜೀವನಕ್ಕೆ ಆಂತರಿಕವಾದಂತಹ ಅರ್ಥವಿದೆ ಅಂತ ಸಂಪ್ರದಾಯಸ್ಥರು ನಂಬಿದ್ರು ಹೀಗೆ ಪ್ರಶ್ನಾತೀತವಾಗಿ ನಂಬಿದ್ದಂತಹ ಅವರಿಗೆ ಇಲ್ಲ ಬದುಕಿಗೆ ಅರ್ಥ ಇಲ್ಲ ಅನ್ನುವಂತಹ ಮತ್ತೊಂದು ಹಾದಿಯನ್ನ ಹುಟ್ಟು ಹಾಕಿಕೊಂಡು ಸಂಪ್ರದಾಯ ಬದ್ಧರ ವಿರುದ್ಧವಾಗಿ ಒಂದಷ್ಟು ಜನ ನಿಲ್ತಾರೆ ಹೀಗೆ ಬದುಕಿನ ಸ್ವಾಭಾವಿಕ ಅಥವಾ ಆಂತರಿಕ ಅರ್ಥದ ಕೊರತೆಯನ್ನ ಚರ್ಚಿಸಿದಂತಹ ಪ್ರಮುಖ ಮೂರು ಮಾರ್ಗಗಳು ಹೀಗಿವೆ ನಿರಾಕರಣವಾದ ಅಥವಾ ನೈಹಿಲಿಸಂ ಅಸ್ತಿತ್ವವಾದ ಎಕ್ಸಿಸ್ಟೆನ್ಷಿಯಲಿಸಂ ಅಸಂಗತವಾದ ಅಬ್ಸರ್ಡಿಸಂ ನಿರಾಕರಣವಾದ ಅಥವಾ ನೈಹಿಲಿಸಂ ಹೇಳತ್ತೆ ಜೀವನಕ್ಕೆ ಯಾವುದೇ ಅರ್ಥ ಉದ್ದೇಶ ಮೌಲ್ಯ ಇಲ್ಲ ಅಂತ ದೇರ್ ಈಸ್ ಅಬ್ಸಲ್ಯೂಟ್ಲಿ ನೋ ಮೀನಿಂಗ್ ಟು ದಿಸ್ ಲೈಫ್ ಯಾಕೆ ಬದುಕಿದ್ದೀವಿ ಗೊತ್ತಿಲ್ಲ ಈ ಬೇಡದ ಜಗತ್ತಿಗೆ ಬಂದು ಸಿಕ್ಕಿಕೊಂಡಿದ್ದೀವಿ ಕೇವಲ ಜೀವನಕ್ಕೆ ಅರ್ಥ ಉದ್ದೇಶ ಮೌಲ್ಯ ಇಲ್ಲ ಅಂತ ಅಷ್ಟೇ ಹೇಳಲ್ಲ ನಮ್ಮದೇ ಆದಂತಹ ಒಂದು ಅರ್ಥ ಕಟ್ಕೊಳ್ಳೋಣ ಅನ್ನುವಂತ ಪ್ರಯತ್ನವು ಅರ್ಥವಿಲ್ಲದ್ದು ಅಂತ ಹೇಳುತ್ತೆ ಇರೋ ಅರವತ್ತೆಪ್ಪತ್ತು ವರ್ಷದಲ್ಲಿ ಇಂಥದ್ದೇ ಕಾರ್ಯಕ್ಕೆ ನನ್ನ ಬದುಕು ಅಂತ ನಾವೇ ಏನಾದ್ರೂ ಉದ್ದೇಶ ಕಟ್ಕೊಳ್ಳೋಣ ಅಂದ್ರೆ ಅದೂ ಕೂಡ ಅರ್ಥವಿಲ್ಲದ ಕೆಲಸ ಅಂತಾರೆ ಿಗಳು ಈ ನೈಹಿಲಿಸಮ್ನ ಬುನಾದಿಯಲ್ಲಿಯೇ ಅಸ್ತಿತ್ವವಾದ ಮತ್ತು ಅಸಂಗತವಾದಗಳು ಕೂಡ ಹುಟ್ಟುಕೊಂಡಿರುವಂತದ್ದು ನಿರಾಕರಣವಾದದಂತೆ ಬದುಕಿಗೆ ಅರ್ಥ ಇಲ್ಲ ಅಂತ ಎರಡೂ ನಂಬ್ತವೆ ಆದ್ರೆ ಅವುಗಳ ಧ್ವನಿ ಸ್ವಲ್ಪ ಭಿನ್ನವಾಗಿ ಮೂಡುತ್ತೆ ಮೊದಲಿಗೆ ಅಸ್ತಿತ್ವವಾದ ಅಥವಾ ಎಕ್ಸಿಸ್ಟೆನ್ಷಿಯಲಿಸಂನ ಕಡೆಗೆ ನೋಡೋದಾದ್ರೆ ನಿರಾಕರಣವಾದದಂತೆ ಬದುಕಿಗೆ ಅರ್ಥ ಇಲ್ಲ ಅಂತ ಅಸ್ತಿತ್ವವಾದವು ಕೂಡ ಒಪ್ಪುತ್ತೆ ಆದರೆ ಈ ವಾದ ಇಲ್ಲಿಗೆ ನಿಲ್ಲುವಂತದ್ದು ಎಕ್ಸಿಸ್ಟೆನ್ಶಿಯಲಿಸಮ್ ಮುಂದುವರದು ಅದರ ವಿರುದ್ಧ ದಿಕ್ಕಿನಲ್ಲಿ ನಡೆದು ನಾವೇ ಯಾಕೆ ಇದಕ್ಕೆ ಉದ್ದೇಶವನ್ನು ಹುಡುಕೊಳ್ಳಬಾರದು ಅನ್ನುವಂತ ತನ್ನ ವಾದವನ್ನ ಮುಂದಿಡುತ್ತೆ ಅರ್ಥವಿಲ್ಲದ ಈ ಬದುಕಿಗೆ ಅರ್ಥವನ್ನ ನಾವು ಕಂಡುಕೊಳ್ಳೋಣ ಉದ್ದೇಶಗಳನ್ನ ನಾವು ಕಂಡುಕೊಳ್ಳೋಣ ಅನ್ನುವಂಥ ವಾದವನ್ನು ಮುಂದಿಡುವಂಥದ್ದೇ ಈ ಎಕ್ಸಿಸ್ಟೆನ್ಶಿಯಲಿಸಂ ಅಥವಾ ಅಸ್ತಿತ್ವವಾದ ಹೀಗೆ ಅರ್ಥವನ್ನು ಹುಡುಕೊಂಡು ಹೋದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬದುಕಿನ ಉದ್ದೇಶಗಳು ಕಾಣಿಸ್ತಾ ಹೋಗ್ತವೆ ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ ದೇವರು ಧರ್ಮ ಧಾರ್ಮಿಕ ಆಚರಣೆಗಳು ಇತ್ಯಾದಿ ಇವುಗಳಿಗೆ ತನ್ನ ಬದುಕನ್ನ ಅರ್ಪಿಸಿ ಇದೇ ತನ್ನ ಜೀವನದ ಉದ್ದೇಶ ಅಂತ ಅನ್ನಿಸಿರಬಹುದು ಮತ್ತೊಬ್ಬನಿಗೆ ಕಾನೂನು ಆಡಳಿತ ಸರ್ಕಾರ ರಾಜತಾಂತ್ರಿಕತೆ ಇವು ಅವನ ಜೀವನಕ್ಕೆ ಅರ್ಥವನ್ನ ಕೊಟ್ಟಿರಬಹುದು ಇನ್ನೊಬ್ಬನಿಗೆ ಹಲವು ಬಗೆಯಲ್ಲಿ ತಿಂದು ಕುಡಿದು ತೇಗಿ ಮಲಗೋದೆ ಬದುಕಿನ ಉದ್ದೇಶ ಆಗಿರಬಹುದು ಇನ್ನೊಬ್ಬನಿಗೆ ನಿಜ ಪ್ರೀತಿಯನ್ನ ಅರಸುತ್ತಲೋ ದೈಹಿಕ ಸುಖದ ಹುಡುಕಾಟದಲ್ಲೋ ಅವನ ಜೀವನದ ಅರ್ಥವನ್ನ ಕಂಡುಕೊಳ್ಳಬಹುದು ಅಂದ್ರೆ ಈ ನಿರರ್ಥಕ ಜಗತ್ತಿನಲ್ಲಿ ಅರವತ್ತೆಪ್ಪತ್ತು ವರ್ಷ ಬದುಕುವಂತಹ ನಾವು ಯಾವುದಾದ್ರೂ ಒಂದು ಉದ್ದೇಶವನ್ನ ಹುಡುಕೊಳ್ಳೋಣ ಅನ್ನುವಂಥದ್ದು ಅಸ್ತಿತ್ವವಾದಿಗಳು ಹೇಳುವಂತ ಮಾತು ಹೀಗೆ ಬದುಕಿಗೆ ಅರ್ಥ ಉದ್ದೇಶಗಳನ್ನ ಹುಡುಕುವಂತಹ ಪ್ರಯತ್ನ ಜಗತ್ತಿನ ಮಹಾನ್ ದಾರ್ಶನಿಕರಾಗಿದ್ದಂತಹ ಪ್ಲೇಟೋ ಮತ್ತು ನಿಂದ ಕೂಡ ನಡ್ಕೊಂಡು ಬಂದಿರುವಂತಹ ಪ್ರಕ್ರಿಯೆಗಳೇ ಈ ವಾದದಲ್ಲಿ ಅರಿಸ್ಟಾಟಲ್ ಹೇಳುವಂತಹ ಒಂದು ಮಾತು ಬಹಳ ಮುಖ್ಯವಾಗಿದೆ ಎವ್ರಿಥಿಂಗ್ ಹ್ಯಾಸ್ ಎನ್ ಎಸೆನ್ಸ್ ಏನಿದು ಎಸೆನ್ಸ್ ಅಂದ್ರೆ ಆಕ್ಸ್ಫರ್ಡ್ ಡಿಕ್ಷನರಿ ಹೇಳುತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಫೀಚರ್ ಆಫ್ ಸಮಿಂಗ್ ದಿಟ್ ಮೇಕ್ಸ್ ಇಟ್ ವಾಟ್ ಇಟ್ ಈಸ್ ಪರಮಸತ್ವ ಮೂಲ ತತ್ವ ಒಂದು ವಸ್ತುವಿನ ಸಾರ ಸರ್ವಸ್ವ ಅಥವಾ ಅತ್ಯಾವಶ್ಯಕ ಗುಣ ಅಂತ ನಾವು ಇದನ್ನ ಕರ್ಕೊಳ್ಬಹುದೇನು ಅಂದ್ರೆ ಒಂದು ವಸ್ತುವನ್ನ ಆ ವಸ್ತುವನ್ನಾಗಿಸುವಂತಹ ಯಾವುದಾದ್ರೂ ಗುಣ ಇದ್ರೆ ಅದೇ ಎಸ್ಸೆನ್ಸ್ ಉದಾಹರಣೆಗೆ ನಮ್ಮ ಮುಂದೆ ಒಂದು ರಾಶಿ ಲೇಖನಗಳು ಅಥವಾ ಪೆನ್ಗಳು ಬಂದು ಬೀಳಬಹುದು ಯಾವ ಬ್ರಾಂಡಿನದ್ದಾದ್ರೂ ಆಗಬಹುದು ಕೆಂಪು ಕಪ್ಪು ನೀಲಿ ಹೆಸರು ಯಾವ ಬಣ್ಣದಾದ್ರೂ ಕೂಡ ಆಗಬಹುದು ಆದರೆ ಈ ಎಲ್ಲಕ್ಕೂ ಇರಬೇಕಾದಂತಹ ಅತಿ ಅವಶ್ಯಕವಾದಂತಹ ಒಂದು ಗುಣ ಯಾವುದೇ ಹೇಳಿ ಅಂದ್ರೆ ಪೆನ್ ಅನ್ನ ಪೆನ್ ಆಗಿಸಬಹುದಾದಂತಹ ಗುಣ ಬರವಣಿಗೆ ಈ ವಸ್ತುವಿಗೆ ಬರವಣಿಗೆ ಸಾಮರ್ಥ್ಯ ಇರಬೇಕು ಹಾಗೆ ಇದ್ರೆ ಮಾತ್ರ ಅದನ್ನ ಪೆನ್ ಅಥವಾ ಲೇಖನಿ ಅಂತ ಕರೀಲಿಕ್ಕೆ ಸಾಧ್ಯ ಒಟ್ಟಾರೆ ಗೆ ಬರವಣಿಗೆಯೇ ಎಸ್ಸೆನ್ಸ್ ಆಗುತ್ತೆ ಹೀಗೆ ಬ್ರಹ್ಮಾಂಡದ ಎಲ್ಲಾ ವಸ್ತುವಿಗೂ ಮನುಷ್ಯನನ್ನ ಸೇರಿಸಿ ಎಸೆನ್ಸ್ ಅಥವಾ ಮೂಲಸತ್ವ ಪರಮಸತ್ವ ಅಂತ ಏನ್ ಕರ್ಕೊಳ್ತೀವಿ ಈ ಗುಣ ಇರ್ತವಂತೆ ಈ ವಾದವನ್ನ ಅರಿಸ್ಟಾಟಲ್ ಮುಂದಿಟ್ಟದ್ದು ಕಾಲಕ್ರಮೇಣದಲ್ಲಿ ಇದರ ಪರ ವಿರೋಧ ಚರ್ಚೆ ನಡೀತಾ ಸಾಗುವಂಥದನ್ನ ನಾವು ಗಮನಿಸ್ತೀವಿ ಈ ಚರ್ಚೆ ಮುಂದೆ ಸಾಗದ ಆಧುನಿಕ ಜಗತ್ತಿನಲ್ಲಿ ಅಸ್ತಿತ್ವವಾದದ ಮೊದಲ ಪ್ರತಿಪಾದಕ ಅಂತ ನಾವು ಗುರುತಿಸುವಂತದ್ದು ಸೊರೆನ್ ಕಿರ್ ಇದಕ್ಕೆ ಪುಷ್ಟಿಯನ್ನು ಕೊಟ್ಟಂಥದ್ದು ಫ್ರೆಡ್ರಿಕ್ ನೀಶೆ ಮತ್ತು ಈ ಅಸ್ತಿತ್ವವಾದವನ್ನು ಉತ್ತುಂಗಕ್ಕೆ ಕರೆದೊಯ್ದದ್ದು ಶಾನ್ ಪಾಲ್ ಸಾರ್ತ್ರೆ ಸಾರ್ತ್ರೆ ಅಸ್ತಿತ್ವವಾದದ ವಿಚಾರಗಳನ್ನ ಮಂಡಿಸುವಂತಹ ಹೊತ್ತಿನಲ್ಲಿ ಅವನ ಹಿನ್ನೆಲೆಯಲ್ಲಿ ಇದ್ದಂಥದ್ದು ವಿಶ್ವದ ಮಹಾಯುದ್ಧಗಳು ಅದುವರೆಗೂ ಅಲ್ಲಿ ಇಲ್ಲಿ ಕಾಣುತ್ತಿದ್ದಂತಹ ಬದುಕಿಗೆ ಅರ್ಥವಿಲ್ಲ ಅನ್ನುವಂತಹ ಚರ್ಚೆಗಳಿಗೆ ಈ ಘೋರ ಯುದ್ಧಗಳು ಶಕ್ತಿಯನ್ನು ತುಂಬುತ್ತವೆ ಯಾತಕ್ಕೆ ಈ ಯುದ್ಧ ಯಾರಿಗಾಗಿ ಈ ಹಿಂಸೆ ಬದುಕಿನ ಈ ನಿರರ್ಥಕ ಹೋರಾಟದಲ್ಲಿ ಸಾವು ಬದುಕಿಗೆ ಏನಾದರೂ ಅರ್ಥವಿದೆಯಾ ಅನ್ನುವಂತಹ ಗಾಢ ಚರ್ಚೆಗಳು ಮುಖ್ಯವಾಹಿನಿಗೆ ಅಂದ್ರೆ ಮೇನ್ ಸ್ಟ್ರೀಮ್ಗೆ ಬರತೊಡಕ್ತವೆ ಅರ್ಥ ಏನ ಬದುಕು ಅನ್ನುವಂತಹ ಚರ್ಚೆಗೆ ಒಂದು ವೇದಿಕೆ ಸಿದ್ಧವಾಗುತ್ತೆ ತನ್ನ ವಾದವನ್ನು ಕೂಡ ಸಾತ್ರೆ ಮುಂದಿಟ್ಟದ್ದು ಇದೇ ಹಿನ್ನೆಲೆಯ ಉದಾಹರಣೆಯೊಂದಿಗೆ ಸಾರ್ತ್ರೆಯ ಪರಿಚಯಸ್ಥ ಯುವಕನೊಬ್ಬ ಒಂದು ಗೊಂದಲದಲ್ಲಿ ಸಿಕ್ಕಿಕೊಂಡಿದ್ದಂತೆ ಅದು ಯುದ್ಧದ ಸಂದರ್ಭ ಹಾಗಾಗಿ ಯುದ್ಧ ಮಾಡಲಿಕ್ಕೆ ತಾನು ಸೈನ್ಯವನ್ನ ಸೇರಬೇಕು ಮತ್ತು ತನ್ನವರ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂತ ಒಂದು ಕಡೆ ಆ ಯುವಕನಿಗೆ ಆಯ್ಕೆ ಇತ್ತಂತೆ ಆದ್ರೆ ಅವನಿಗೆ ವಯಸ್ಸಾದಂತಹ ತಾಯಿ ಕೂಡ ಇದ್ದಳಂತೆ ಅವಳನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗೋದಾ ಅಥವಾ ಜೊತೆ ಇದ್ದು ಆರೈಕೆಯನ್ನ ಮಾಡೋದಾ ಅನ್ನುವಂತಹ ಮತ್ತೊಂದು ಆಯ್ಕೆ ಕೂಡ ಅವನ ಮುಂದೆ ಇತ್ತು ಸೈನ್ಯವನ್ನ ಸೇರಿ ಯುದ್ಧವನ್ನ ಮಾಡಿದ್ರೆ ಎಲ್ಲರೊಡನೆ ಒಡಗೂಡಿ ನಡೆಸಿದಂತ ಕಾರ್ಯ ಆಗತ್ತೆ ತನ್ನ ಶ್ರಮ ಇದರಲ್ಲಿ ಬಹಳ ಕಡಿಮೆ ಅಳವೇ ಅಲ್ಪತೃಪ್ತಿ ಆಗ್ಬಿಡಬಹುದೇನೋ ಅನ್ನುವಂತಹ ಅಳುಕು ಒಂದು ಕಡೆ ಇದ್ರೆ ಸ್ವತಂತ್ರವನ್ನ ತಂದು ಎಲ್ಲರಿಗೂ ಹಂಚಿದರೆ ಬೇರೆಯವರಿಗೆ ತೃಪ್ತಿ ಕೊಡಬಹುದಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ತಾಯಿಯ ಜೊತೆಗೆ ಇತ್ತುಕೊಂಡು ಆಕೆಯ ಆರೈಕೆಯನ್ನ ಮಾಡಿದ್ರೆ ಬರೀ ಒಂದು ಜೀವವನ್ನ ಮಾತ್ರೇನು ಉಳಿಸಬಹುದು ಆದರೆ ಅದರಿಂದ ಸಿಗುವಂತಹ ಸಂತೃಪ್ತಿ ಪೂರ್ಣ ಪ್ರಮಾಣದ್ದು ಅನ್ನುವಂಥದ್ದು ಆ ಯುವಕನ ಮುಂದಿದ್ದಂತಹ ಎರಡು ಆಯ್ಕೆಗಳು ಹಾಗಿದ್ರೆ ಈವೆರಡರಲ್ಲಿ ಯಾವುದನ್ನ ಆರಿಸಿಕೊಳ್ಳಬೇಕು ಯಾವ ಆಯ್ಕೆ ಬದುಕಿನ ಅರ್ಥವನ್ನ ಸ್ಪಷ್ಟವಾಗಿಸುತ್ತೆ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನುವಂತಹ ಈ ಗೊಂದಲಕ್ಕೆ ಸಾತ್ರೆ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ ಆ ಯುವಕ ಎಲ್ಲಿವರೆಗೆ ಆಯ್ಕೆಯನ್ನ ಮಾಡೋಲ್ವೋ ಅಲ್ಲಿವರೆಗೂ ಕೂಡ ಅವನ ಜೀವನಕ್ಕೆ ಉದ್ದೇಶವಿರಲ್ಲ ಯಾವಾಗ ಆಯ್ಕೆ ಮಾಡ್ತಾನೋ ಅಲ್ಲಿನಿಂದ ಅವನ ಜೀವನಕ್ಕೊಂದು ಉದ್ದೇಶ ಬರುತ್ತೆ ಹಾಗಿದ್ರೆ ಯುದ್ಧವನ್ನ ಆಯ್ಕೆ ಮಾಡ್ಕೊಳ್ಬೇಕೋ ಅಥವಾ ತನ್ನ ತಾಯಿಯ ಆರೈಕೆಯನ್ನ ಮಾಡುವಂತಹ ಆಯ್ಕೆಯನ್ನ ಆರಿಸಿಕೊಳ್ಳಬೇಕೋ ಸಾರ್ಥ ಹೇಳ್ತಾನೆ ಯಾವುದನ್ನ ಆರಿಸಿಕೊಂಡ್ರೂ ಕೂಡ ಬದುಕಿಗೆ ಒಂದು ಉದ್ದೇಶ ಮಾಡುತ್ತೆ ಯುದ್ಧಕ್ಕೆ ಹೋದರೆ ಸರಿ ತಾಯಿಯ ಆರೈಕೆಯನ್ನ ಮಾಡಿದರೆ ತಪ್ಪು ಅಂತಲೋ ಅಥವಾ ತಾಯಿಯ ಆರೈಕೆಯನ್ನ ಮಾಡಿದರೆ ಸರಿ ಯುದ್ಧಕ್ಕೆ ಹೋದರೆ ತಪ್ಪು ಅಂತಲೋ ಜಗತ್ತಿನಲ್ಲಿ ಸುಳ್ಳು ಸತ್ಯಗಳು ಇರೋದಿಲ್ಲ ಬದುಕಿಗೆ ಅರ್ಥವನ್ನ ಯಾವ ನಿಟ್ಟಿನಲ್ಲಾದ್ರೂ ಕೂಡ ನಿರ್ಮಿಸಿಕೊಳ್ಳಬಹುದು ಅನ್ನುವಂತಹ ವಾದವನ್ನ ಮುಂದಿಡ್ತಾನೆ ಹೀಗೆ ಹೇಳ್ತಲೇ ಅದರ ಜೊತೆಗೊಂದು ಬಹಳ ಮುಖ್ಯವಾದಂತಹ ಸಂಗತಿಯನ್ನ ಸಾರ್ಥಜನ ನೆನಪಿಸ್ತಾನೆ ಈ ಯುವಕ ತನ್ನ ಆಯ್ಕೆಯನ್ನ ತಾನೇ ಮಾಡಿಕೊಳ್ಬೇಕು ಬಾಹ್ಯ ಪ್ರಭಾವಕ್ಕೆ ಒಳಗಾಗಬಾರದು ಯಾರದ್ದೋ ಒತ್ತಡಕ್ಕೆ ಒಳಗಾಗಬಾರದು ಅದು ಅವನದ್ದೇ ಆದಂತಹ ನಿರ್ಧಾರ ಆಗಿರಬೇಕು ಅಂದರೆ ಅದು ತನ್ನ ಇಚ್ಛಾನುಸಾರಿಯಾಗಿರಬೇಕು ಮತ್ತು ಸಂಶಯ ಮೂಡದಂತೆ ಇರಬೇಕು ವಿಲ್ ಮತ್ತು ಅಥೆಂಟಿಸಿಟಿ ಈ ಎರಡು ಮುಖ್ಯ ಗುಣಗಳು ಎಕ್ಸಿಸ್ಟೆನ್ಷಿಯಲಿಸಂನ ಅಡಿಪಾಯವಾಗುತ್ತೆ ಒಟ್ಟಾರೆ ಅರ್ಥವಿಲ್ಲದ ಜಗತ್ತಿನಲ್ಲಿ ಬದುಕಿಗೆ ಒಂದು ಅರ್ಥವನ್ನ ಕಂಡುಕೊಳ್ಳುವಂತಹ ಮಾರ್ಗದಲ್ಲಿ ವಿಲ್ ಮತ್ತು ಅಥೆಂಟಿಸಿಟಿ ಈ ಎರಡೂ ಗುಣಗಳು ಇಲ್ಲದ ಹೊರತು ಬದುಕಿನ ಉದ್ದೇಶಗಳು ಈಡೇರಲ್ಲ ಬದುಕಿನ ಉದ್ದೇಶಗಳಾಗಲ್ಲ ಅದು ಯಾರದ್ದೋ ಕ್ರಿಯೆಗೆ ಪ್ರತಿಕ್ರಿಯೆಯಾಗುತ್ತೆ ಅನ್ನುವಂಥದ್ದು Sartre vadı. ಇವಿಷ್ಟು ವಾದಗಳು ಮತ್ತೊಂದು ಸಾಧ್ಯತೆಯನ್ನ ತೋರಿಸಿದವು ಅದೇ ಅಸಂಗತವಾದ ಅಥವಾ ನಾವು ಕರಿಬಹುದು ಸಾರ್ತ್ರೆ ಸೂಚಿಸಿದಂತಹ ಯುವಕನ ಗೊಂದಲದಲ್ಲಿ ಒಂದು ತೊಡುಕ್ ಕಾಣಿಸುತ್ತೆ ಒಂದು ವೇಳೆ ಆ ಯುವಕ ಯುದ್ಧವನ್ನು ಮಾಡಲ್ಲ ತನ್ನ ತಾಯಿಯ ಆರೈಕೆಯನ್ನು ಮಾಡಲ್ಲ ಅನ್ನುವಂತಹ ನಿರ್ಧಾರವನ್ನ ಆತ ತೆಗೆದುಕೊಳ್ಳಬಹುದಾ ಸಾರ್ತ್ರೆ ಹೇಳೋ ಪ್ರಕಾರ ಒಂದನ್ನ ಆರಿಸಿಕೊಂಡ್ರೆ ಜೀವನದ ಉದ್ದೇಶ ಗೊತ್ತಾಗತ್ತೆ ಅಂತ ಆದ್ರೆ ಇಲ್ಲಿ ಆ ಯುವಕ ಎರಡೂ ಆಯ್ಕೆಗಳನ್ನ ಆರಿಸಿಕೊಳ್ಳದೆ ಹೋದರೆ ಏನಾಗುತ್ತೆ ಬದುಕಿನ ಉದ್ದೇಶ ೇ ಇರಲ್ವಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತು ಅಂದ್ರೆ ಅದು ಮತ್ತೆ ನಿರಾಕರಣವಾದದ ಮೂಲಭೂತ ಪ್ರಶ್ನೆಯಲ್ಲಿಗೇ ಬಂದು ನಿಲ್ಲುತ್ತೆ ಬದುಕಿಗೊಂದು ಉದ್ದೇಶವನ್ನ ನಾವು ಕಂಡುಕೊಳ್ಳಬೇಕು ಆದರೆ ಹಾಗೆ ಹುಡುಕಿಕೊಂಡು ಹೋಗಬೇಕಾದ್ರೆ ನಮ್ಮ ಮುಂದೆ ಯಾವುದೇ ಆಯ್ಕೆಗಳು ಇಲ್ಲದೆ ಹೋದರೆ ಬದುಕಿಗೆ ಅರ್ಥವಿಲ್ಲವಾ ಅಂತ ಏನಾದ್ರೂ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಬಂದಂತದ್ದೇಜ್ ಅಥವಾ ಅಸಂಗತವಾದ ಹಾಗಿದ್ರೆ ಈ ಜೀವನಕ್ಕೆ ಅರ್ಥ ಉದ್ದೇಶಗಳಿಲ್ಲದೆ ಹೋದ್ರೆ ಏನ್ ಮಾಡ್ಬೇಕಾಗುತ್ತೆ ನೋ ವರೀಸ್ ನಿಶ್ಚಿಂತೆಯಿಂದ ಇರಿ ಯಾವುದೇ ರೀತಿಯಲ್ಲಿ ತಲೆ ಹೋಗಬೇಡಿ ಹೋಗ್ಬೇಡಿ ಅನ್ನೋದೇ ಈ ಅಬ್ಸರ್ಡಿಸಮ್ ವಾದ ಅಬ್ಸರ್ಡ್ ನ ಅರ್ಥವೇ ಸರ್ಚಿಂಗ್ ಮೀನಿಂಗ್ ಆರ್ ಆನ್ಸರ್ ಇನ್ ಮೀನಿಂಗ್ ಲೆಸ್ ಆರ್ ಆನ್ಸರ್ ಲೆಸ್ ವರ್ಲ್ಡ್ ಉತ್ತರವಿಲ್ಲದ ಜಗತ್ತಿನಲ್ಲಿ ಉತ್ತರಗಳನ್ನು ಹುಡುಕುವಂಥದ್ದು ಅರ್ಥವಿಲ್ಲದ ಈ ಜಗತ್ತಿನಲ್ಲಿ ಅರ್ಥಗಳನ್ನು ಹುಡುಕುವಂಥದ್ದು ಹಾಗಾಗಿ ನಥಿಂಗ್ ಹ್ಯಾಸ್ ಮೀನಿಂಗ್ ಯಾವುದಕ್ಕೂ ಅರ್ಥ ಇಲ್ಲ ಉದ್ದೇಶಗಳಿಲ್ಲ ಯಾಕೆ ಸುಮ್ಮನೆ ಉದ್ದೇಶಗಳನ್ನ ನೀವು ಹುಡುಕೊಂಡು ಹೋಗ್ತೀರಾ ಅಲ್ಟಿಮೇಟ್ಲಿ ನಮಗದು ಸಿಗಲ್ಲ ಬಿಟ್ ಹಾಕಿ ಹೇಗೆ ನಡೀತಾ ಇದೆಯೋ ಹಾಗೆ ನಡೀಲಿ ಅನ್ನುವಂತಹ ವಾದವನ್ನ ಆಬ್ಜರ್ಡಿಸಂ ಮುಂದಿಡುತ್ತೆ ಅಬ್ಸರ್ಡಿಸಮ್ ನ ಪ್ರಮುಖ ಪ್ರತಿ ಉತ್ಪಾದಕನಾಗಿ ಬರುವಂತದ್ದು ಆಲ್ಬರ್ಟ್ ಕ್ಯಾಮು ಫ್ರೆಂಚ್ ನ ತತ್ವಜ್ಞಾನಿ ಅಂತ ಒಂದಷ್ಟು ಕರೆದರೆ ತನಗೆ ತಾನೇ ಬರಹಗಾರ ಅಷ್ಟೇ ನಾನು ಅಂತ ಕರ್ಕೊಂಡಂತಹ ಆಲ್ಬರ್ಟ್ ಕ್ಯಾಮು ಅಬ್ಸರ್ಡಿಸಂನ ತನ್ನ ಹಲವು ಕೃತಿಗಳಲ್ಲಿ ಬರ್ಕೊಳ್ತಾ ಹೋಗಿರುವಂತ ನಾವು ಗಮನಿಸಬಹುದಾಗುತ್ತೆ ಹೀಗೆ ನಿರಾಕರಣವಾದದ ಬುನಾದಿಯಿಂದ ಬಂದರೂ ಕೂಡ ಅಸ್ತಿತ್ವವಾದ ಮತ್ತು ಅಸಂಗತವಾದಗಳು ಬೇರೆದೇ ದೇಹದಂತಹ ಧ್ವನಿಯನ್ನ ಮುಂದಿಡ್ತವೆ ಅಸ್ತಿತ್ವವಾದ ತನ್ನ ವಿಶಾಲ ಅರ್ಥದಲ್ಲಿ ಯುರೋಪಿಯನ್ ಮಾನವ ದಾರ್ಶನಿಕರ ಸಂಪ್ರದಾಯವನ್ನ ಸೂಚಿಸುತ್ತೆ ಇದು ಮಾನವ ಅಸ್ತಿತ್ವ ಮತ್ತು ಸತ್ಯಾಸತ್ಯತೆಯ ಹುಡುಕಾಟ ಅರ್ಥಹೀನ ಜಗತ್ತಿನಲ್ಲಿ ಎಸೆಯಲ್ಪಡುವಂತಹ ನಮ್ಮ ಜೀವನಕ್ಕೆ ಅರ್ಥವನ್ನ ಕಲ್ಪಿಸಿಕೊಳ್ಳುವಂತಹ ಒಂದು ಹೊಣೆ ನಮ್ಮದೇ ಆಗಿದೆ ಎನ್ನುವಂಥದ್ದು ಅಸ್ತಿತ್ವವಾದಿಗಳು ಹೇಳುವಂಥದ್ದು ಬಹಳ ಪ್ರಮುಖವಾಗಿ ಸಾರ್ತ್ರೆ ಹೇಳುವಂತಹ ಮಾತನ್ನ ನಾವು ಗಮನಿಸಿದ್ವಿ ಹಾಗೆ ಅಸಂಗತವಾದದಲ್ಲಿ ಅರ್ಥಹೀನ ಜಗತ್ತಿನಲ್ಲಿ ನಮ್ಮ ಆಂತರಿಕ ಮೌಲ್ಯಗಳ ಸಂಶೋಧನೆಯಲ್ಲಿ ತೊಡಗುವಂತಹ ಪ್ರಕ್ರಿಯೆ ಇದೆ ಹೀಗೆ ಹುಡುಕುತ್ತಾ ಅಸಂಬದ್ಧತೆಯಲ್ಲಿ ಮುಳುಗು ಹೋಗ್ತೀವಿ ದರ್ ಈಸ್ ಅಬ್ಸಲ್ಯೂಟ್ಲಿ ನೋ ಮೀನಿಂಗ್ ಅರ್ಥವೇ ಇಲ್ಲದಂತಹ ಬಾಳಿನಲ್ಲಿ ಅರ್ಥ ಯಾಕ್ರಿ ಹುಡುಕ್ತೀರಾ ಅಂತ ಹೇಳಿ ಆಲ್ಬರ್ಟ್ ಕಾಮು ನ ಮುಂದಿಡ್ತಾ ಹೋಗುವಂತದ್ದು ಮೂರನ್ನು ಒಟ್ಟಾಗಿರಿಸಿಕೊಂಡು ನೋಡೋದಾದ್ರೆ ನಿರಾಕರಣವಾದ ಜೀವನಕ್ಕೆ ಯಾವುದೇ ಆಂತರಿಕ ಅರ್ಥ ಉದ್ದೇಶ ಅಥವಾ ಮೌಲ್ಯ ಇಲ್ಲ ಅಂತ ಹೇಳಿದಂಥದ್ದು ಇದನ್ನ ಅಸ್ತಿತ್ವವಾದ ಒಂದು ಹಂತದಲ್ಲಿ ಒಪ್ಪು ಕೂಡ ನಮ್ಮ ಸ್ವಂತ ಅರ್ಥವನ್ನ ರಚಿಸೋದಕ್ಕೆ ನಾವು ಮುಕ್ತರಾಗಿದ್ದೀವಿ ಅಂತ ಹೇಳುತ್ತೆ ವಿತ್ ಫ್ರೀ ವಿಲ್ ಅಂಡ್ ಅಥೆಂಟಿಸಿಟಿ ಇದು ಸಾಧ್ಯ ಅಂತ ಹೇಳಿ ಅಸ್ತಿತ್ವವಾದ ಮುಂದೆ ಇಡುತ್ತೆ ಅಸಂಗತವಾದವು ಮನುಷ್ಯನ ಜೀವನದ ಅರ್ಥವನ್ನ ತಿಳಿದುಕೊಳ್ಳುವಂತ ಅಥವಾ ಅರ್ಥ ಮಾಡಿಕೊಳ್ಳುವಂತಹದ್ದು ಅಸಾಧ್ಯ ಅದರಿಂದ ಅದು ಅಪ್ರಸ್ತುತ ಅದರ ಗೋಜಿಗೆ ಸಿಲುಕಿಕೊಳ್ಳಬೇಡಿ ಜಸ್ಟ್ ಮೂವ್ ಆನ್ ಅಂತ ಹೇಳೋ ರೀತಿನಲ್ಲಿ ಇದು ಹೇಳುತ್ತೆ ಈ ತತ್ವಗಳು ಸೈದ್ಧಾಂತಿಕ ನಿಲುವುಗಳು ಇಪ್ಪತ್ತನೇ ಶತಮಾನದ ನಮ್ಮ ಕನ್ನಡ ಸಾಹಿತ್ಯದ ಮೇಲೆ ಅತಿ ದೊಡ್ಡ ರೀತಿಯಲ್ಲಿ ಪರಿಣಾಮವನ್ನ ಬೀರುತ್ತೆ ಅದರಲ್ಲೂ ವಿಶೇಷವಾಗಿ ಅಸಂಗತವಾದ ಅಥವಾ ಅಬ್ಸರ್ಡಿಸಂ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡದ ನವ್ಯ ಸಾಹಿತ್ಯದ ಮೇಲೆ ನವ್ಯ ಸಾಹಿತಿಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಕಲೆ ಅಥವಾ ಆರ್ಟ್ಸ್ ನಲ್ಲಿ ಅಬ್ಜರ್ಡಿಸಮ್ನ ಪ್ರಭಾವ ಬಹಳ ಮಹತ್ತರವಾದದ್ದು ನಥಿಂಗ್ ಹ್ಯಾಸ್ ಮೀನಿಂಗ್ ಯಾವುದಕ್ಕೂ ಅರ್ಥ ಇಲ್ಲ ಅನ್ನುವಂತಹ ಹೊಸ ಪ್ರಪಂಚವನ್ನ ಅದು ತೆರೆದಿಡುತ್ತೆ ಯಾಕಂದ್ರೆ ಅಲ್ಲಿವರೆಗೆ ಸಾಹಿತ್ಯದಲ್ಲಿ ಹುಡುಕ್ತಾ ಇದ್ದಂಥದ್ದು ಅರ್ಥಗಳನ್ನ ಮೀನಿಂಗ್ ಅನ್ನ ಹುಡುಕ್ತಾ ಇದ್ರು ಈ ಅರ್ಥಗಳಲ್ಲೇ ಎಲ್ರೂ ಕೂಡ ಮುಳುಗಿ ಹೋಗಿದ್ರು ಈ ಸಂದರ್ಭದಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಬಿರುಗಾಳಿಯಂತೆ ಈ ಅಬ್ಸರ್ಡಿಸಂ ಬಂದ್ಬಿಡುತ್ತೆ ಇದು ಮುಂದೆ ನಾಟಕ ರಂಗಕ್ಕೂ ಕೂಡ ಪ್ರವೇಶ ಮಾಡುತ್ತೆ ಬಹುಶಃ ತತ್ವ ಸಿದ್ಧಾಂತಗಳ ಪ್ರಭಾವದಿಂದ ಬೆಳೆದಂತಹ ನಾಟಕ ಅಥವಾ ಸಾಹಿತ್ಯ ಪ್ರಕಾರ ಅಂತ ಏನಾದ್ರೂ ಇದ್ರೆ ಅದು ಅಸಂಗತವಾದ ಒಂದೇ ಇರಬಹುದೇನೋ ಹೀಗೆ ಬೆಳೆದು ಬಂದಂತದ್ದೇ ಅಸಂಗತ ನಾಟಕಗಳು ಅಬ್ಸರ್ಡ್ ಪ್ಲೇಸ್ ಅಂತ ಹೇಳ್ತೀವಿ ಕನ್ನಡ ಸಾಹಿತ್ಯದ ನವ್ಯ ಪರಂಪರೆಯಲ್ಲಿ ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರೆ ಗಿರೀಶ್ ಕಾರ್ನಾಡರದು ಗಿರೀಶ್ ಕಾರ್ನಾಡ್ ರಚಿಸಿದಂತಹ ಜಗತ್ತಿನ ಅತ್ಯದ್ಭುತ ನಾಟಕಗಳಲ್ಲಿ ಒಂದಾಗಿರಬಹುದಾದಂತಹ ತುಗಲಕ್ ನಾಟಕದ ಕೊನೆಯ ದೃಶ್ಯದಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ನುಡಿಯುವಂತಹ ಒಂದು ಮಾತನ್ನ ಗಮನಿಸಿ ನೋಡಿ ನೀನು ತಿಳಿದಷ್ಟು ನ್ಯಾಯ ಸ್ಪಷ್ಟವಾಗಿದ್ದರೆ ನಾನು ಬಯಸಿದಷ್ಟು ತರ್ಕ ಲಲಿತವಾಗಿದ್ದರೆ ಬಾಳುವುದೆಷ್ಟು ಸುಲಭವಾಗ್ತಿತ್ತು ಪಟ್ಟವೇರಿ ದಂಧನಿಂದ ಈ ಶಬ್ದಗಳನ್ನ ಹುಡುಕಿ ಓಡ್ತಿದ್ದೇನೆ ಈಗ ಯಾವೊಂದು ಮೃಗಜಲಕ್ಕೆ ಮರುಳಾಗಿ ಅದನ್ನ ಬೆನ್ನಟ್ಟಿ ಓಡುತ್ತಿದ್ದೇನೋ ಯಾವೊಂದು ನೆರಳಿಗೆ ಬೆದರಿ ಅದರಿಂದ ತಪ್ಪಿಸಿಕೊಂಡು ದೂರ ಓಡುತ್ತಿದ್ದೇನೋ ಏನು ತಿಳಿಯದ ಹಾಗಾಗಿದೆ ಆದರೆ ಕುರುಡಿಸುವ ಹುಚ್ಚು ಹಗಲಿನಲ್ಲಿ ಈ ವಿಭಕ್ತಿಗಳ ಭೇದ ಕಂಡಾದ್ರೂ ಏನು ಮಾಡುವುದು ಕಾರಣಗಳ ಕಸಗುಡಿಸಿ ಹೋಗಲಿ ಮೂಲೆಯಲ್ಲಿ ನನ್ನ ಬಳಿಗಿನಲ್ಲಿ ಪರೆ ನಾನು ನನ್ನ ಹುಚ್ಚು ಬೆದರು ಹಿಂಸೆ ಮುಕ್ಕಿದ ಹೊಲದಲ್ಲಿ ಆಟವಾಡುವ ಹುಚ್ಚು ಆದರೆ ಆ ಹುಚ್ಚಿನಲ್ಲಿ ನಾನೊಬ್ಬನೆಯೇ ಕಾಕಿಯ ಿಲ್ಲ ಬರ್ನಿ ಅಲ್ಲಿ ನನ್ನ ಜೊತೆಗೆ ಇನ್ನೊಬ್ಬನಿದ್ದಾನೆ ಆ ಸರ್ವಶಕ್ತ ದೇವರು ನನ್ನ ಮೇಲೆ ತೀರ್ಪು ಕೊಡುವಾಗ ಅವನನ್ನೂ ಮರೆಯಬೇಡ ಈಗ ಒಮ್ಮೆ ನಾವು ಇದುವರೆಗೆ ಚರ್ಚೆ ಮಾಡಿದಂತಹ ನಿರಾಕರಣವಾದ ಅಸ್ತಿತ್ವವಾದ ಅಸಂಗತವಾದಗಳ ಅಷ್ಟು ತತ್ವ ಪ್ರತಿಪಾದನೆಗಳನ್ನ ಇಲ್ಲಿ ಈ ಮಾತುಗಳಲ್ಲಿ ಹುಡುಕುವಂತಹ ಪ್ರಯತ್ನವನ್ನ ಮಾಡಿ ಇದು ಹದಿನಾಲ್ಕನೇ ಶತಮಾನದ ಹುಚ್ಚು ದೊರೆ ತುಗುಲಕ್ನ ಮಾತುಗಳು ಅಥವಾ ಇಪ್ಪತ್ತನೇ ಶತಮಾನದ ದ್ವಿತೀಯಾರ್ಧದಲ್ಲಿ ನವ್ಯ ಬರಹಗಾರರಿಗೆ ಕಾಡಿದಂತಹ ಪ್ರಶ್ನೆಗಳು ಅಂತ ಒಟ್ಟಿನಲ್ಲಿ ಕಾಫ್ಕಾ ಬೆಕೆಟ್ ಕ್ಯಾಮು ಸಾರ್ತ್ರೆ ಫ್ರೀ ವಿಲ್ ಅಥೆಂಟಿಸಿಟಿ ಎಕ್ಸಿಸ್ಟೆನ್ಷಿಯಲಿಸಂ ಅಬ್ಸರ್ಡಿಸಂ ನೈಹಿಲಿಸಂ ಈ ಮುಂತಾದ ಚರ್ಚೆಗಳು ಇವುಗಳ ಪ್ರಭಾವ ಇವೆಲ್ಲದುದರ ಸೈದ್ಧಾಂತಿಕ ನಿಲುವುಗಳನ್ನ ತಿಳಿದುಕೊಳ್ಳದ ಹೊರತು ಮತ್ತು ಇವುಗಳು ಕನ್ನಡ ಸಾಹಿತ್ಯದ ನವ್ಯ ಪರಂಪರೆಯ ಸಾಹಿತಿಗಳ ಮೇಲೆ ಬೀರಿರಬಹುದಾದಂತಹ ಪರಿಣಾಮ ಪ್ರಭಾವಗಳನ್ನ ತಿಳಿದುಕೊಳ್ಳದ ಹೊರತು ನಮ್ಮ ಅಧ್ಯಯನವೂ ಕೂಡ ಅರ್ಥಹೀನವಾಗುತ್ತೆ